चानल कृपा मंगल नान कृपा मध्यान सार्ता स्नान आयु स्वल्प मूलंगी गोजु मूलंगी ना तुर्दी आगे तोर्तन अस्टने लेट आगे हनर्ड गंटे हर आता बंत मगन आईन क्लास बेरे नंगे ब्लॉग आगता शुरू पट पट अंतनी बरी स्वल्प कायतूरी मत सांबार पुड़ी अरशन पुड़ी हाकि स्वल्प रुबकोतनी आमेले मूलंगी हाकि तुर्दी मूलंगी हाकि रुबी हाकि स्वल्प बेयिस्तीनि अष्टेने बेळे गीळे एनू इल्ल तुंबा ईजी आगुत्ते मत्ते चेन्नागिरुत्ते खारद पुड़ी अरशन पुड़ी मत्ते अन्सुत्ते हाकोदन्न तोरिस्तीनि स्वल्प कायतूरी हाक्ता इदीनि ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಅಷ್ಟು ಸ್ವಲ್ಪ ಹುಳಿ ಸ್ವಲ್ಪ ಅರಶಿನ ಒಂದುವರೆ ಸ್ಪೂನ್ ಅಷ್ಟು ಅಚ್ಚಕರ ಪುಡಿ ಹಾಕ್ತಾ ಇದೀನಿ ಒಂದುವರೆ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಇದು ಇದನ್ನ ಮೊದಲು ರುಬ್ಕಂತೀನಿ ಈಗ ತುರಿದಿರ ಮೂಲಂಗಿ ಹಾಕ್ತಾ ಇದೀನಿ ಇದನ್ನ ಸ್ವಲ್ಪ ತರಿ ತರಿಯಾಗಿ ಇರಬೇಕು ಅದಕ್ಕೆ ಅದನ್ನ ಫಸ್ಟ್ ನಾನು ಮಿಕ್ಸಿ ಹಾಕೊಂಡಿದ್ದು ಇಷ್ಟು ತರಿ ತರಿಯಾಗಿ ಇರಬೇಕು ಈಗ ಇದನ್ನ ಒಗ್ಗರಣೆ ಹಾಕ್ತೀನಿ ಇದಕ್ಕೆ ಒಗ್ಗರಣೆ ಹಾಕ್ತಾ ಇದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದೀನಿ ಸಾಸಿವೆ ಸ್ವಲ್ಪ ಕರಿಬೇವು ರುಬ್ಬಿರೋದನ್ನ ಇದಕ್ಕೆ ಹಾಕ್ತಾ ಇದೀನಿ ಸ್ವಲ್ಪ ತೆಳು ಮಾಡ್ತೀನಿ ನೀರು ಹಾಕಿ ನೀರು ಹಾಕಿದೀನಿ ನಾನು ಒಂದು ಲೋಟದಷ್ಟು ಈಗ ಉಪ್ಪು ಹಾಕ್ತಾ ಇದೀನಿ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಬೆಲ್ಲ ಇಷ್ಟೇ ಬೆಲ್ಲ ಇದನ್ನ ಚೆನ್ನಾಗಿ ಕುದಿಸ್ತೀನಿ ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಯಾಕಂದ್ರೆ ಮೂಲಂಗಿ ಅದು ಅದು ಒಂದ ತರ ಸ್ಮೆಲ್ ಇರುತ್ತಲ್ಲ ಹಾಗಾಗಿ ದಿಡೀರ್ ಅಂತ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಇದು ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಅಡಿಗೆ ಆದ್ಮೇಲೆ ಬಿಹೈಂಡ್ ದಿ ಸ್ಕ್ರೀನ್ ಹೀಗೆ ಇರುತ್ತೆ ಮನೆ ಯಾವಾಗಲೂ ಕ್ಲೀನ್ ಇರುತ್ತೆ ಅನ್ಸುತ್ತೆ ಇಲ್ಲಿ ಗಲೀಜ್ ಆಗಿರುತ್ತೆ ನಾನು ಮತ್ತೆ ಕ್ಲೀನ್ ಮಾಡ್ತಾ ಹೋಗ್ತೀನಿ ಏನ್ರಿ ಕೇಳ್ಕೊಂಡ ಕ್ಲಾಸ್ ಬಂದಿಲ್ಲ ಈಗ ಹನ್ನೆ ಬರುತ್ತೆ ಕ್ಲಾಸ್ 12 ಗಂಟೆಗೆ ನನ್ನ ಮಗ ಯಾಕೋ ಕ್ಲಾಸ್ ಬಂದಿದ್ಯಾ ಅಂತ ಕೇಳಕ ಬಂದಿದ್ದಾನೆ ತುಂಬಾ ಜವಾಬ್ದಾರಿ ಬಂದಿದೆ ಅವನಿಗೆ ಡ್ಯಾಡಿ ಬಂದ್ರಂತೆ ನಾನು ತುಂಬಾ ದಿನ ಆಗಿತ್ತು ಮೂಲಂಗಿ ಗೊಜ್ಜು ತುಂಬಾ ವರ್ಷಗಳೇ ಆಗಿತ್ತು ನಾನು ಮಾಡ್ದೆ ಇವತ್ತು ಯಾಕೋ ನಮ್ಮನೆ ತುಂಬಾ ಮಾಡು ಅಂದ್ರಂತೆ ಮಾಡ್ತಾ ಇದೀನಿ ಅದು ಮೂಲಂಗಿ ಗೊಜ್ಜು ಊಟ ಮಾಡ್ತೀಯಲ್ಲ ರಿಯಾಕ್ಷನ್ ನೋಡಿ ರೊಟ್ಟಿ ಇವತ್ತು ಬೆಳಗ್ಗೆ ರೊಟ್ಟಿ ಬೆಂಡೆಕಾಯಿ ಬಜ್ಜಿ ಮಾಡ್ದೆ ನಾನು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಲಿಲ್ಲ ಇವತ್ತು ವೆದರ್ ರಿಪೋರ್ಟ್ ಹೇಳ್ತಾ ಇದೀನಿ ನಮ್ಮೂರಲ್ಲಿ ತುಂಬಾ ಅಂದ್ರೆ ತುಂಬಾ ಮಳೆ ನಮ್ಮನೆಯವರು ಅದಕ್ಕೆ ಬೇಗ ಬಂದಿದ್ದಾರೆ ಕೆಲಸದವರು ಯಾರು ಬರ್ತಾ ಇಲ್ಲ ಅನ್ಸುತ್ತೆ ಅದಕ್ಕೆ ಬೇಗ ಬಂದಿದ್ದಾರೆ ಸಾರು ಮಾಡಿ ಅನ್ನಕ್ಕೆ ಇರ್ತೀನಿ ಅದೇ ಅವನು ಕ್ಲಾಸ್ ಬರೋದ್ರೊಳಗೆ ಬುಕ್ಸ್ ಬಿಡೋಣ ಅಂತ ಮಾಡ್ತಾ ಇದೆ ಸ್ವಲ್ಪ ಬೆಡ್ ಶೀಟ್ ಎಲ್ಲ ತೆಗೆದೆ ಕ್ಲೀನ್ ಮಾಡಿದೆ ಇದನ್ನ ಮ್ಯಾಟ್ಗಳೆಲ್ಲ ತೊಳೆದು ಹಾಕಿದೆ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಲಿಲ್ಲ ನಾನು ಕುದಿತಾ ಇದೆ ತೋರಿಸ್ತೀನಿ ಕುದ್ರೆ ಸಾಕಷ್ಟೇನೆ ಗಮ್ ಅಂತಿದೆ ನನ್ನರ ಏನ ತಂದಿದ್ದಾರೆ ನಿಂಬೆ ಹಣ್ಣಿಗೆ ಉಪ್ಪು ಹಾಕಿ ಇಟ್ಟಿದ್ದೀನಿ ತೋರಿಸ್ತೀನಿ ಉಪ್ಪಿನಕಾಯಿ ಹಾಕದನ್ನ ನಮ್ಮ ಗಿಡದಲ್ಲಿ ಬೆಳೆದಿದ್ದು ಊರಲ್ಲಿ ಮತ್ತೆ ನಮ್ಮಲ್ಲಿ ಮೂಲಂಗಿ ಸ್ಪೆಷಲ್ ಇದು ನಿನ್ನೆ ಸ್ವಲ್ಪ ಮಾಡಿದ್ದೆ ಕೋಸಂಬರಿನ ಅದು ಸ್ವಲ್ಪ ಇಟ್ಟೆ ತುಂಬಾ ಆಗ್ಬಿಟ್ಟಿತ್ತು ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಸ್ವಲ್ಪ ಇವತ್ತು ಅದನ್ನು ಮಾಡ್ತೀನಿ ಇವತ್ತೆಲ್ಲ ಮೂಲಂಗಿ ಮೂಲಂಗಿ ಗೊಜ್ಜು ಮೂಲಂಗಿ ಕೋಸಂಬರಿ ಮೂಲಂಗಿ ಉಪ್ಪಿನಕಾಯಿ ಒಂದಿಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಶುಂಠಿ ಪಟ್ಟಿಲೆ ಶುಂಠಿ ಗದ್ದೆಲಿ ಬಿಟ್ಟಿತ್ತಲ್ಲ ಅದು ಚೆನ್ನಾಗಿದೆ ನಿನ್ನೆ ನಾವು ಊಟಕ್ಕೆ ಹಾಗೇನೆ ಸ್ಲೈಸ್ ಮಾಡಿಬಿಟ್ಟು ಹಾಗೆ ತಿಂದ್ವಿ ಅಷ್ಟು ಚೆನ್ನಾಗಿದೆ ಚೂರು ಖಾರ ಇಲ್ಲ ಬೀಜ ಇಲ್ಲ ಖಾಲಿಯಾಗಿದೆ ಬೀಜ ಎಲ್ಲೂ ಸಿಗ್ತಾ ಇಲ್ಲ ಸಂತೆ ಆದ್ರೆ ಸಿಕ್ಬಿಡುತ್ತೆ ಈಗ ಸಂತೆ ನಡೀತಾ ಇಲ್ಲಲ್ಲ ಇಷ್ಟೇಳಿದ್ರೆ ಸಾಕು ಸ್ನಾನ ಮಾಡ್ತೀರಾ ಮಳೆ
ಹುಚ್ಚು ಮಳೆ ಅಂದ್ರೆ ಹುಚ್ಚು ಮಳೆ ಬರ್ತಾ ಇದೆ ನೆರೆ ಹತ್ತುತ್ತಾ ಓ ಅರ್ವ ಸ್ನಾನ ಕೊಡ್ತಿದ್ದಾರೆ ನೆರೆ ಹತ್ತಿದ್ಯಾ ಹೋಗೋಣ ನೋಡಕ್ಕೆ ಎಲ್ಲರೂ ನೀವು ನಮ್ಮೂರ ಹತ್ರ ಹೋಗ್ಬೇಕು ನೆರೆ ಹತ್ತಿದ್ದು ನೋಡೋದಕ್ಕೆ ಎಂತ ಊರು ಅದು ಸೈದೂರ್ ಸೈದೂರ್ ಯಾವಾಗರ ಹೋದ್ರೆ ತೋರಿಸ್ತೀನಿ ನಾವು ಒಂದ್ ಎರಡು ಸಲ ಹೋಗಿದೀವಿ ಜೋಗ ಹೋದ್ರೆ ಹಾಗೆ ತಾಳಗುಪ್ಪದ ಮೇಲೆ ಸೈದೂರಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಇವತ್ತು ರೊಟ್ಟಿನೂ ಸ್ವಲ್ಪ ಜಾಸ್ತಿ ಐತೆ ರೊಟ್ಟಿ ಇವತ್ತು ಕಡಲೆ ಪಲ್ಯ ಈ ವರ್ಷದ ಲಾ ಎಂಡ್ ಕಡಲೆ ಪಲ್ಯ ಹಣ್ಣ ಇದನ್ನ ತಣ್ಣ ಇದನ್ನ ಮಾಡಿ ಹಾಕ್ಬೇಕೇನ ಇದಾಗಿದವೆ ನೀರು ನೀರು ಸುಮಾರಿದವೆ ಹಾಳಾಗಿದವೆ ಅಲ್ಲೇ ಇಷ್ಟೇಷ್ಟು ತೊಟ್ಟ ಇದೆ ನಾನು ತುಂಬಾ ಗಿಡ ಮಾಡ್ಕೊಟ್ಟಿದ್ದೀನಪ್ಪ ನನಗೊಂದ್ಸಲನ ನಮ್ಮನೆಯವ್ರು ತೋರಿಸಿಲ್ಲ ನಟ್ಟಿದ್ದೀನಿ ನಟ್ಟಿದ್ದೀನಿ ಅಂತಾರೆ ಒಂದು 15 20 ಗಿಡ ನಿಜ ನಟ್ಟಿದ್ದೀರಾ ಅನ್ನ ಕಿಟ್ಕೊಂತೀನಿ ಅನ್ನ ಕಿಟ್ಟಿದ್ದೀನಿ ನನಗೂ ಏನಾದ್ರೂ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅವರು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದ್ರು ನಮ್ದು ನಮ್ದಿದೆಯಲ್ಲ ಹಪ್ಪಳ ಇವತ್ತು ಹಲಸಿನಕಾಯಿ ಹಪ್ಪಳ ಸುಡ್ತೀನಿ ತುಂಬಾ ದಿನ ಆಯ್ತು ಹಲಸಿನಕಾಯಿ ಹಪ್ಪಳ ತಿಂದೆ ನಮ್ಮ ಅಕ್ಕಿ ಹಪ್ಪಳದ ಮುಂದೆ ಈ ಹಪ್ಪಳ ಎಲ್ಲ ಹೋಗಲ್ಲ ಯಾರು ತಿಂದಿರ ಹಲಸಿನಕಾಯಿ ಹಪ್ಪಳನ ಮೊನ್ನೆ ನಮ್ಮನೆಯವರು ತಕ್ಕಿದ್ರು ಹಾಗಾಗಿ ಸ್ವಲ್ಪ ತಿನ್ನಣ ಅಂತ ಅನಿಸ್ತಾ ಇದೆ ಚೆನ್ನಾಗಾಗಿದೆ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಹೋದ್ಸಲ ತುಂಬಾ ಮಾಡಿದೆ ಈ ವರ್ಷ ನಾನು ಹೋದಾಗ ಮಳೆಗಾಲ ಅಲ್ಲ ಹಾಗಾಗಿ ಮಾಡಿಲ್ಲ ಅಮ್ಮನೇ ಮಾಡಿಟ್ಟಿದ್ದಿದ್ದು ನಾನು ಸ್ವಲ್ಪ ತಂದೆ ನಮ್ಮನೆಯಲ್ಲಿ ಯಾರು ತಿನ್ನಲ್ಲ ಸುಮ್ಮನೆ ಕೆಲಸ ಆದ್ಮೇಲೆ ಏನಾದ್ರು ತಿನ್ನಬೇಕು ಅನ್ಸುತ್ತಲ್ಲ ಈ ಮಳೆ ನೋಡಿದ್ರೆ ಜೋಗ ಹೋಗಣ ಅನಿಸ್ತಾ ಇದೆ ಅಷ್ಟು ಮಳೆ ಇದೆ ನಾಲ್ಕು ದಿನ ಮಳೆ ಇದೆ ಅಂತ ತುಂಬಾ ಇದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಳ್ಳಬೇಕು ಕರೆದ್ರೆ ಚೆನ್ನಾಗಿರುತ್ತೆ ನಮ್ಮಲ್ಲಿ ಕಬ್ಬಿನಕ್ಕಿಂತ ನಾವು ಯಾವಾಗಲೂ ಸ್ವಲ್ಪ ಸುಡೋದೇ ಜಾಸ್ತಿ ಸುಟ್ಟಿದ್ರೆ ಚೆನ್ನಾಗಿ ಬಿಸಿ ಬಿಸಿ ಬಂದಿದ್ರೆ ಕೊಬ್ಬರಿ ಎಣ್ಣೆ ಹಚ್ಚಬೇಕಾದ್ರೆ ಬೆಳಗ್ಗೆಯಿಂದ ಹೀಗೆ ಮಳೆ ಹೊಡಿತಾ ಇದೆ ಇವತ್ತು ಬಟ್ಟೆ ಒಣಗ್ತಿಲ್ಲ ಎಲ್ಲಿ ನೋಡಿದ್ರು ನೀರು ಹಪ್ಪಳನ ಖಾಲಿ ಮಾಡಿಬಿಟ್ರು ನಮ್ಮನೆಯವರು ಯಾವಾಗೂ ಅಷ್ಟೇ ನಾನು ಸುಟ್ಕೊಳ್ಳೋದು ನಮ್ಮ ಮಕ್ಕಳು ಇಲ್ಲ ಅವರು ತಿನ್ನೋದು ನನ್ನ ಗಿಡ ಎಲ್ಲ ಬಿದ್ದೋಗಿದವೆ ನಾನು ಹೋಗಕ್ಕೆ ಆಗಿಲ್ಲ ಈ ತರ ಮಳೆ ತುಂಬಾ ಚೆನ್ನಾಗಿದವೆ ನಂದು ಬೇರೆ ಗಿಡ ತುಂಬಾ ಚೆನ್ನಾಗಿದವೆ ಮಳೆಗೆ ಬಿದ್ದೋಗ್ಬಿಟ್ಟಿದೆ ಮಳೆಯಲ್ಲಿ ಬಿಸಿ ಬಿಸಿ ಊಟ ಬಿಸಿ ಬಿಸಿ ಏನಾದ್ರು ಸ್ಪೆಷಲ್ ಸ್ಪೆಷಲ್ ಮಾಡಿದ್ರೆ ಒಳ್ಳೆ ಮಜವಾಗಿರುತ್ತೆ ನಾವೇ ಮಾಡ್ಕೊಂಡು ನಾವೇ ತಿನ್ಬೇಕಷ್ಟೇ ಊರಿಗೆ ಹೋಗೋಣ ಅನಿಸ್ತಾ ಇದೆ ಅಮ್ಮನ ಮನೆಗೆ ಜಾಸ್ತಿನೇ ಆಗ್ತಾ ಇದೆ ಮಳೆ ಮಗಂಗೆ ಆನ್ಲೈನ್ ಕ್ಲಾಸ್ ಬಂದಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ನೋಡ್ಬೋದು ಎಷ್ಟು ಬರ್ತಾ ಇದೆ ಮಳೆ ಫುಲ್ ನೀರು ಎಲ್ಲಿ ನೋಡಿದ್ರು ನಮ್ಮನೆಯವ್ರಿಗೆ ಎಲ್ಲರೂ ಹೋಗೋಣ ಅಂದಿದ್ದೀನಿ ಅದಕ್ಕೆ ಬೈತಾರೆ ಈ ಮಳೆಯಲ್ಲಿ ನಿನಗೆ ಬೇರೆ ಕೆಲಸ ಇಲ್ವಾ ಅಂತ ಊರಿಗೆ ಹೋದ್ರೆ ಕೆಲಸನೂ ಮಾಡಿಲ್ಲ ಅವ್ರು ಹಾಗೆ ಬಂದಿದ್ದಾರೆ ಕೆಲಸದವ್ರನ್ನೆಲ್ಲ ರಜೆ ಕೊಟ್ಟು ಎಷ್ಟು ಕತ್ಲೆ ಗೂಡಿದೆ ನೋಡಿ ಲೈಟ್ ಹಾಕಿಲ್ಲ ಅಂದರೆ ಕತ್ಲೆ ಆಗಿ ಮಳೆ ಬರ್ತಾ ಇದೆ ಬಟ್ಟೆ ಮಡ್ಚೋದಿದೆ ಇದಿಷ್ಟು ಬಟ್ಟೆ ಎಲ್ಲಿ ತೆಗೆದಿಡೋದು ಅಂತ ಗೊತ್ತಿಲ್ಲ ಹೊಸ ಬಟ್ಟೆ ಹಪ್ಪಳ ಆಯಿತು ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ನಡೀತಾ ಇದೆ ಚಿಪ್ಸ್ ಮನೇಲಿದ್ರೆ ಹೀಗೆ ತಿಂತಾನೇ ಇರೋದು ಊಟ ಆಗೋ ತನಕ ಊಟ ಬೇಡ ಯಾರಿಗೂ ಈ ಥರದ ಏನಾದ್ರು ಕುರುಕಲು ತಿಂಡಿ ಇದ್ರೆ ಚೆನ್ನಾಗಿರುತ್ತೆ ನಾನು ಊರಿಂದ ಬರ್ತಾ ತಂದಿದ್ದಲ್ಲ ಶಿಲ್ಪ ನಮ್ಮ ಸ್ಮಿತನ್ ನಮ್ಮ ಮನೆಯವ್ರ ಕೊಟ್ಟಿದ್ದು ಅಂತ ತುಂಬ ಚೆನ್ನಾಗಿದೆ ಚಿಪ್ಸು ಕಾಲು ಕಾಲು ಕೆ ಜಿದು ಪ್ಯಾಕೆಟ್ ಮಾಡಿದ್ರು ಮಸ್ತಾಗಿದೆ ಕಾಲು ಕಾಲು ಕೆ ಜಿದು ಅದು ಎರಡು ಕೆ ಜಿ ತೊಗೊಂಡಿದ್ದೆ ನ್ಯೂಸ್ ಓದ್ತಾ ಇದ್ದಾರೆ ನನ್ನ ಬಟ್ಟೆ ಮಡಚಿ ಇಷ್ಟು ಬಟ್ಟೆ ಇದೆ ಮುದ್ದೆ ಟೈಮ್ ಈಗ ಮುದ್ದೆ ಮಾಡ್ತಾ ಇದ್ದೀನಿ
ಬಾಂಡ್ಲೆ ಇದು ಬ್ಲ್ಯಾಕ್ ಸ್ಟೀಲ್ ಅಂತೆ ಇದು ಇದಕ್ಕಿಂತ ಚೆನ್ನಾಗಿ ಒಳ್ಳೆದಿರುತ್ತೆ ನಾನ್ ಸ್ಟಿಕ್ ಇರುತ್ತಲ್ಲ ಅದಕ್ಕಿಂತ ಒಳ್ಳೆದಿರುತ್ತೆ ನನಗೆ ಒಬ್ಬರು ಕಮೆಂಟ್ ಅಲ್ಲಿ ಹಾಕಿದ್ರು ಮತ್ತೆ ಕರಿಬಿದ್ದೆ ಕೋಸಂಬರಿನ ಕಲಸ್ತೀನಿ ಕೋಸಂಬರಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮುದ್ದೆನೂ ಆಯ್ತು ಊಟ ಏನು ಮೂಲಂಗಿ ಮೂಲಂಗಿ ಇದು ಏನು ಗೊಜ್ಜು ಬಿಸಿ ಅನ್ನ ಊಟ ಮಾಡ್ತೀಯಾ स्पेशल स्पेशल ताली नंदु रोटी कड़ले पल्य बेंडेकाय बज्जी मूलंगी कोसंबरी बैल्स मेले मार्तारे इदक्के जोळद रोटिगे इंत चलीलू नम्म मनेयवरु बट्टे तक्कोंडु कुत्कोंडिद्दारे बंद्रे निम्म ನಿಮ್ಮನ್ನ ತೋರಿಸಲ್ಲ ಅಂದಿದ್ದೆ ಅದಕ್ಕೆ ನಾನು ಜೋಳದ ರೊಟ್ಟಿಗೆ ಈ ಕೋಸಂಬರಿ ಮಾಡ್ತಾರೆ ಅವರು ಹಾಗಿದೆ ಮಾಡಬಹುದಾ ಮೂಲಂಗಿ ಗೊಜ್ಜು ಮಾಡಿದ್ದಲ್ಲ ತುಂಬಾ ಚೆನ್ನಾಗಿತ್ತು ಮೂವಿ ನೋಡ್ತಾ ಇದ್ದಾರೆ ಅದು ನಾನು ಮಾಡಿದೆ ತುಂಬಾ ದಿನ ಆಗಿತ್ತು ಇಷ್ಟೇ ಉಳಿದಿದೆ ತುಂಬಾ ದಿನ ಆಗಿತ್ತು ಹಾಗಾಗಿ ನಾನು ಇವತ್ತು ರೆಸಿಪಿನ ಶೇರ್ ಮಾಡಲಿಲ್ಲ ನಿಮಗೆ ಇನ್ನೊಂದು ದಿನ ಇವತ್ತು ಶೇರ್ ಮಾಡೋಣ ಅಂತ ತುಂಬಾ ಸ್ವೀಟ್ ತಿನ್ನಬೇಕು ಅನ್ಸಿತ್ತು ನನಗೆ ಯಾಕೋ ಗೊತ್ತಿಲ್ಲ ಏನಾರು ತಿನ್ನೋಣ ಅನ್ಸಿತ್ತು ಏನು ಇಲ್ಲ ಮನೆಯಲ್ಲಿ ಅದಕ್ಕೇನೆ ತೋರಿಸ್ತೀನಿ ಏನು ತಿಂತೀನಿ ಅಂತ ನಮ್ಮ ಅಜ್ಜಿವರೆಲ್ಲ ಈ ತರ ಮಾಡ್ಕೊಂಡು ತಿಂತಿದ್ರು ಕಡಿಮೆ ಖರ್ಚಲ್ಲಿ ಸ್ವೀಟ್ ಮಾಡ ತೋರಿಸ್ತಾ ಇದ್ದೀನಿ ಇವತ್ತು ನನ್ನ ಫಸ್ಟ್ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಚಾನೆಲ್ ಅಲ್ಲಿ ನೋಡಿ ಮೆತ್ತಗಿರಬೇಕು ರೊಟ್ಟಿ ನಂದು ರೊಟ್ಟಿ ಇವತ್ತು ಹಿಟ್ಟು ಚೆನ್ನಾಗಿಲ್ಲ ನಂದು ಹಾಗಾಗಿ ರೊಟ್ಟಿ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ಇದರ ಜೊತೆ ಏನೇನು ಹಾಕೊಂತೀನಿ ಅಂತ ತೋರಿಸ್ತೀನಿ ರೊಟ್ಟಿ ಬೆಲ್ಲ ಚೋನಿ ಬೆಲ್ಲ ಗಟ್ಟಿ ತುಪ್ಪ ಮನೆಯಲ್ಲಿ ಏನು ಸ್ವೀಟ್ ಇಲ್ಲದರೂ ಈ ಸ್ವೀಟ್ ತಿನ್ನಿ ಎಷ್ಟು ಈಜಿ ಆಗಿದೆ ಅಲ್ಲ ಸ್ವೀಟ್ ಗಟ್ಟಿ ತುಪ್ಪಕ್ಕಿಂತ ಗಟ್ಟಿ ಬೆಣ್ಣೆ ಚೆನ್ನಾಗಿರುತ್ತೆ ಬೆಣ್ಣೆ ಕರೆಂಟ್ ಹೋಯ್ತು ಈ ತರ ಕಲಸೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ತಿನ್ನೋದು ತುಂಬಾ ಚೆನ್ನಾಗಿದೆ ನನ್ನ ಫೇವರೇಟ್ ಇದು ಬೆಣ್ಣೆ ಆಗಬೇಕಿನ್ನೂ ಚೆನ್ನಾಗಿರುತ್ತೆ ಹೇಗಿದೆ ನನ್ನ ಸ್ವೀಟ್ ಅಂತ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಯಾರಾದರೂ ಒಂದ್ಸಲ ಟ್ರೈ ಮಾಡಿ ಇದನ್ನ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಆದ್ರೆ ಅಕ್ಕಿ ರೊಟ್ಟಿ ಜೊತೆ ಮಸ್ತ ಇರುತ್ತೆ ಊಟ ಮಸ್ತ್ ಇತ್ತಲ್ಲ ಸ್ವೀಟ್ ತಿಂದೆ ಅಲ್ಲ ಅಡಿಕೆ ಎಲೆ ನನ್ನ ಬಳ್ಳಿಲಿ ಎಲೆ ಬಿಟ್ಟಿದೆ ಅದನ್ನೇ ಕೊಯ್ಕೊಂಡು ಇವತ್ತು ಅಡಿಕೆ ಎಲೆ ಹಾಕೋಣ ಅಂತ ಮಳೆ ಸ್ವಲ್ಪ ಕಡಿಮೆ ಆಯಿತು ತುಂಬ ಅಲ್ಲ ಸ್ವಲ್ಪ ನಿಂತಿದೆ ಅಷ್ಟೇನೆ ಎಲೆ ತೋರಿಸ್ತೀನಿ ನನ್ನ ಬಳ್ಳಿಲಿ ಇದರಲ್ಲ ಎರಡು ಎಲೆ ಕೊಯ್ಯೋದು ನಮ್ಮನೆಯವರು ನನ್ನ ವ್ಲಾಗ್ನ ನೋಡ್ತಾ ಇದ್ದಾರೆ ನಗ್ತಾ ಇದ್ದಾರೆ ಅಡಿಕೆ ಎಲೆ ಹಾಕ್ತೀನಿ ಎಲೆ ತುಂಬ ಚೆನ್ನಾಗಿದೆ ಎಳೆ ಇದು ಮಳೆ ಕಮ್ಮಿ ಆಯ್ತು ಕಣ್ರಿ ಊಟ ಆದಮೇಲೆ ಒಂದು ಒಳ್ಳೆ ಅಡಿಕೆ ಎಲೆ ಹಾಕಬೇಕು ಏನಾದ್ರು ಸ್ವೀಟ್ ತಿಂದಾಗ
ಮಡಕೆರೆ ಊಟ ತಿಂದು ಮಲಗೋದು. ಬಟ್ಟೆ ಮಡಿಸ್ತೀನಿ ಅಂದಲ್ಲ ಆವಾಗ, ಹಾಗೆ ಇದೆ. ನಾನು ನಮ್ಮನೆಯವರು ಮಾತಾಡ್ತಾ ಕೂತ್ಕೊಂಡ್ವಿ, ಹಾಗೆ ಟೈಮ್ ಆಯಿತು, ಹಶು ಆಯಿತು, ಹೋದೆ. ಈಗಾರು ಮಡಿಸ್ತೀನಿ. ನಮ್ಮನೆಯವ್ರು ಪೇಪರ್ ಓದಿದ್ರು, ಇಲ್ಲೇ ಇಟ್ರು. ಟಾಯ್ಲೆಟ್ ಹೋಗಿ ಪೇಪರ್ ಓದಿದ್ರು, ಟಾಯ್ಲೆಟಲ್ಲಿ ಒಂದಿಷ್ಟು ಪೇಪರ್ ಇರ್ತಾರೆ. ದಿನ ಟಾಯ್ಲೆಟಿಂದ ಪೇಪರ್ ತೆಗೆದು ನಾನೇ ನಾ ಒಂದಿನ ನೋಡೋಣ ಅಂತ ಒಂದು ವಾರದ ಪೇಪರ್ ಹಾಗೆ ಇಟ್ಟಿದ್ದೆ. ಈ ಥರ ಚಳಿ ಇದೆ, ಬಟ್ಟೆನೇ ಹಾಕಲ್ಲ ಅವರು. ಮಗನು ಹಾಗೆ, ಅವರು ಅಷ್ಟೇ, ಟೀ ಶರ್ಟೇ ಹಾಕಲ್ಲ ಯಾವಾಗೂ. ಏನ್ರಿ ಮಳೆ ಬರ್ತಾ ಇದೆ, ಏನು ಕುರಿ ಹೋಗ್ತೀರಾ ಅಂತ ಇದ್ದೀನಿ. ಬಾವಿ ನೀರು ಬಂದಿದೆಯಾ ನೋಡೋಣ ಅಂತ ಹೊರಗೆ ಬಂದ್ವಿ. ಮಳೆ ಮಳೆ ಎಷ್ಟು ಕಷ್ಟಪಟ್ಟು ಮಾಡಿಕೊಟ್ಟಿದ್ದಾರಂತೆ ಗಾರ್ಡನ್ನ. ಹೌದು, ಚೆನ್ನಾಗಾಗಿದೆ. ಎಲ್ಲ ಕವರಿಂದ ಮೇಲ್ ಬಂದಿದೆಲ್ಲ ಚೆನ್ನಾಗಾಗಿದೆ. ಈಗ ಡೇರೆ ಗಿಡ ಯಾರ್ಯಾರೆಲ್ಲ ಈ ತರ ಮಕ್ಕಳನ್ನ ಹಿಡಿದು ಹಿಡಿದು ಓದೋದಕ್ಕೆ ಕೂರಿಸ್ತಾ ಇದ್ದೀರಾ? ಈ ಕರೋನಾ ಬಂದಾಗಿಂದ ಇದೊಂದು ದೊಡ್ಡ ತಲೆಬಿಸಿ ಆಗಿದೆ ನಂಗಂತೂ. ನಾನು ಎಷ್ಟು ಕರೆದ್ರೂ ಅವನ ಟೈಮಿಗೆ ಅವನು ಬರೋದು, ಅವನು ಏನು ಹೇಳ್ತಾನೆ ಅದನ್ನೇ ನಾನು ಕೇಳಬೇಕು. ನಾವು ಸೈನ್ಸ್ ಓದು ಅಂದರೆ ಅವನಿಲ್ಲ ಮ್ಯಾಥ್ಸ್ ಅಂತಾನೆ, ಇಲ್ಲ ಮ್ಯಾಥ್ಸ್ ತೆಗಿ ಅಂದರೆ ಸೈನ್ಸ್ ಅಂತಾನೆ. ಅವನು ಏನು ಹೇಳ್ತಾನೆ ಅದನ್ನೇ ಓದಿಸ್ಬೇಕು. ನಾನು ಒಂದು ಹತ್ರ ಕೂತ್ಕೊಂಡಲ್ಲಿ ಕೂರಲ್ಲ. ಮತ್ತೆ ಅವಲಕ್ಕಿ ತಿಂತಾ ಇದ್ದೀನಿ, ಸ್ವಲ್ಪ ತಿಂದು ಕಾಫಿ ಕುಡಿತಾ ಇದ್ದೀನಿ, ಮರೆಸ್ತಾ ಇದ್ದೀನಿ. ಅದೇ ಓದು ಅಂತಿದ್ದೀನಿ ಪಾಠನ, ಅದು ಎರಡು ಕ್ಲಾಸ್ ಅವನಿಗೆ ಮಿಸ್ ಆಗಿದೆ, ಸೈನ್ಸ್ ಸೋಷಿಯಲ್. ಅದಕ್ಕೆ ಅದನ್ನ ಓದು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಹೇಳಿದ್ರೆ ಅರ್ಥ ಆಗುತ್ತಲ್ಲ ಅವನಿಗೆ. ಇದಿಷ್ಟು ಇದ್ದು ನೋಟ್ಸ್ ಅಂತ ಬರೆಯಿದೆ, ಬರ್ಸ್ಬೇಕು. ನಾನು ಹೇಳಿದ್ದೆ ಯಾವ್ದು ನಡೆಯಲ್ಲ ಅವನಿಗೆ, ಅವನು ಹೇಳಿದ್ದೆ ಆಗ್ಬೇಕು. ಆಮೇಲೆ ನಮ್ಮನೆಯವರು ಸಂಜೆ ಊರಿಗೆ ಹೋಗಿದ್ರಲ್ಲ, ನೀರು ನೋಡಿ ನಿಂತಿದೆ ಅಂತ. ಇದು ನಮ್ಮನೆಯವ್ರ ಚಿಕ್ಕಪ್ಪರ ತೋಟ, ಇದು ಆ ಕಡೆ ಇರೋದು ನಮ್ಮದು. ತೆಂಗು ಎಲ್ಲ ಕಾಣ್ತಾ ಇದೆಯಲ್ಲ, ಅದು ನಮಗೆ ಇಷ್ಟು ನೀರು ನಿಲ್ಲಲ್ಲ. ಯಾಕಂದರೆ ಇವ್ರದ್ದು ನೀರು ನಿಲ್ಲುತ್ತೆ. ಹಾನಂಬಿ ಅಂತೀವಿ, ನೀವು ಅದಕ್ಕೆ ಏನಂತೀರೋ ಗೊತ್ತಿಲ್ಲ. ಹಾನಂಬಿ, ಇದಕ್ಕೆ ಹಾನಂಬಿ ಅಂತೀವಿ ನಾವು. ಹಾನಂಬಿ ಪಕ್ಕ ನಿಲ್ಲೋಗೆ, ಮತ್ತು ಕೆರೆ ಕೂಡ ಮೇಲೆ ಇದೆ, ಹಾಗಾಗಿ ಇಷ್ಟು ನೀರು ನಿಂತಿದೆ. ಇದು 2-3 ವರ್ಷ ಆಯಿತು ಈ ಥರನೇ ನೀರು ನಿಲ್ತಾ ಇದೆ. ಇದು ನಾನು ರಬ್ಬರ್ ಪ್ಲಾಟ್, ಇದು ತೋರಿಸಿದ್ದೆ ಅಲ್ಲ ನಾನು ಒಂದ್ಸಲ ನಿಮಗೆ. ಅದು ಕೃಷಿ ಹೊಂಡ ಇದೆಯಲ್ಲ, ಅದು ಪೂರ್ತಿ ತುಂಬಿ ಈ ಥರ ನೀರು ನಿಂತಿದೆ. ಎಷ್ಟು ಮಳೆ ಆಗಿದೆ ಅಂತ ನೀವೇ ನೋಡ್ಬೋದು. ನಾನು ಮಳೆ 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 ಅಂತ ಯಾವಾಗಲೂ ಹೇಳ್ತಿದ್ದೆ ಅಲ್ಲ, ಅದು ರಬ್ಬರ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಆಗಿದೆ ಮಳೆ ಮಲೆನಾಡಲ್ಲಿ. ಇಲ್ಲೆಲ್ಲ ನಮ್ಮ ಮಕ್ಕಳು ಆಟ ಆಡ್ತಾರೆ, ಬೇಸಿಗೆಲಿ ಯಾವಾಗಲೂ ನೀರು ಹರಿಯುತ್ತೆ, ಇಲ್ಲಿ ಆಟ ಆಡ್ತಾರೆ ನೋಡಿ. ಸಂಜೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಬೆಳಗ್ಗೆ ರುಟೀನ್ ಇದು ನಂದು. ಇದಿಷ್ಟು ಕುಡಿದು 2 ಬಾದಾಮಿ ತಿಂದು ಅಷ್ಟೊತ್ತಿಗೆ ಜೀರಿಗೆ ನೀರು ಬಿಸಿಯಾಗಿರುತ್ತೆ.
ಬಿಸಿ ಬಿಸಿಯಾಗಿರೋ ಒಂದು ಲೋಟ ಜೀರಿಗೆ ನೀರನ್ನ ಕುಡಿತೀನಿ ನಾನು ಜೀರಿಗೆ ಜೊತೆ ನಾನು 1 ಇಂಚು ಚಕ್ಕೆ ಹಾಕೊಂಡು ಕುದಿಸಿ ಕುಡಿತೀನಿ ದಿನ ಬೆಳಗ್ಗೆ ಹಲೋ ಗುಡ್ ಮಾರ್ನಿಂಗ್ ನಿನ್ನೆ ವ್ಲಾಗ್ ನ ಮಾಡ್ಲೇ ಇಲ್ಲ ಯಾಕಂದ್ರೆ ನನಗೆ ಸ್ವಲ್ಪ ಹುಷಾರಿಲ್ಲಂಗ ಆಗ್ಬಿಡ್ತು ರಾತ್ರಿನೂ ಅಷ್ಟೇ ಎರಡು ಸಲ ವಾಮಿಟ್ ಆಯ್ತು ಎರಡು ಮೂರು ಸಲ ಲೂಸ್ ಮೋಷನ್ ಆಯ್ತು ಸಂಜೆಯಿಂದ ಯಾಕೋ ಏನೋ ಗೊತ್ತಿಲ್ಲ ಹುಷಾರಿಲ್ಲಂಗ ಆಯ್ತು ಹಾಗಾಗಿ ಸ್ವಲ್ಪ ಸುಸ್ತಾಯ್ತು ನನಗೆ ಬೆಳಗ್ಗೆ ಇವತ್ತು ಬೇಗ ಎದ್ದಿದ್ದೀವಿ ಯಾಕಂದ್ರೆ ನನ್ನ ಚಿಕ್ಕಪ್ಪನ ಮಗಳಿಗೆ ಇವತ್ತು ಅಡ್ಮಿಷನ್ ಮಾಡ್ಸೋದಕ್ಕೆ ಸೌತ್ ಕೇಂದ್ರ ಹೋಗ್ತಾ ಇದ್ದಾರೆ ಕಾರ್ಕಳ ಹೋಗ್ತಾ ಇದ್ದಾರೆ ಅವರು ಬರ್ತಾರಂತೆ ಅಕ್ಕೆ ಕಾಯ್ತಾ ಇದ್ದೀನಿ ನಮ್ಮನೆಯವರು ಹಾಲಿರಲಿಲ್ಲ ಹಾಲು ತರೋದಕ್ಕೆ ಹೋಗಿದ್ದಾರೆ ನಾನು ಜೀರಾ ನೀರು ಕುಡಿತಾ ಇದ್ದೀನಿ ಬೆಳಗ್ಗೆ ಇಷ್ಟು ಮಳೆ ಅಂದ್ರೆ ನಿನ್ನೆ ನಮ್ಮನೆಯವರು ಹಾಲು ಹೇಗೆ ತರೋದಪ್ಪ ಅಂತ ಹೋದ್ರು ಬೈಕಲ್ಲಿ ಇದೇ ತರ ಮಳೆ ಹೊಡೆದಿದೆ ಅದೇ ನಮ್ಮ ಚಿಕ್ಕಪ್ಪಗೆ ಫೋನ್ ಮಾಡಿದ್ರು ಅವರು ತುಂಬಾ ಮಳೆ ಕಣೆ ಈ ಹೊರಟಿದೆ ಅಂದ್ರು ನಾವು 4 ಗಂಟೆಗೆ ಎದ್ದು ಮತ್ತೆ ಘಾಟಿ ಅಲ್ಲ ಹಾಗಾಗಿ ಆಗುಂಬೆ ಮೇಲೆ ಹೋಗ್ತಾರೆ ನಿಜವಾದ ಮಳೆ ನೋಡಬೇಕು ಅಂದ್ರೆ ನೀವು ಆಗುಂಬೆ ಹೋಗಬೇಕು ನಮ್ಮನೆಯವರಿಗೆ ಹೇಳ್ತೀನಿ ನೋಡೋಣ ಆಗುಂಬೆದಲ್ಲಾರು ವಿಡಿಯೋ ಮಾಡಿ ಅಂತ ಇವತ್ತು ತಿಂಡಿ ಏನು ಮಾಡಲ್ಲ ನಿನ್ನೆದೆ ಸ್ವಲ್ಪ ರೊಟ್ಟಿ ಇದೆ ನಾನು ಅವರು ಬರ್ತಾರೆ ಅಂತ ಸ್ವಲ್ಪ ದೋಸೆ ಜಾಸ್ತಿ ಮಾಡಿದೆ ಅವರು ತಿಂಡಿಗೆ ನಿಲ್ಲಲ್ಲ ಅಂತ ಲೇಟ್ ಆಗಿಬಿಡುತ್ತೆ ತಿಂಡಿ ತಿಂದ್ರೆ ಅಂದ್ರು ವಾಪಸ್ ಬರ್ತಾ ನೋಡೋಣ ಏನಾದರೂ ಮಾಡ್ತೀನಿ ಊಟಕ್ಕೂ ಬರಕಾಗಲ್ಲ ಮಗಳಿಗೂ ಸ್ವಲ್ಪ ಕಾಲೇಜ್ ಹತ್ರ ಹೋಗಬೇಕು ಅಂತ ಇದ್ರು ನಮ್ಮನೆಯವರು ಇಬ್ಬರು ತಂಗಿಯರನ್ನು ಅಲ್ಲೇ ಹಾಕ್ತಾರೆ ಅನ್ಸುತ್ತೆ ಒಬ್ಬಳಿಗೆ ಪಿ ಯು ಸಿ ಅವಳು ನನ್ನ ಮಗಳ ಕ್ಲಾಸೆ ಕಾಮರ್ಸ್ ತಗೊಂತಾಳಂತೆ ಇನ್ನೊಬ್ಳು ಡಿಗ್ರಿ ಬಿ ಕಾಮ್ ಮಾಡ್ತಾಳಂತೆ ಅವಳಿಗೆ ನಾವು ಕಾಲೇಜ್ ಗೊತ್ತಿರಲಿಲ್ಲ ದಿದಿಗಂತ ಅವಳು ಹೊರಟ್ಲು ಮೊನ್ನೆ ರಿಸಲ್ಟ್ ಬಂತಲ್ಲ ಹಾಗಾಗಿ ಇದು ಸ್ವಲ್ಪ ಬಿಸಿ ಬಿಸಿ ಇರ್ತಾನೆ ಕುಡಬೇಕು ಇದು ವೆಯ್ಟ್ ಲಾಸ್ ಮಾಡುತ್ತೆ ಮತ್ತೆ ಬೆಲ್ಲಿ ಫ್ಯಾಟ್ ಅನ್ನು ಕಮ್ಮಿ ಮಾಡುತ್ತೆ ಜೀರಿಗೆ ಮತ್ತೆ ಸಣ್ಣ ಚಕ್ಕೆ ಹಾಕೊಂಡು ಕುಡಿತೀನಿ ನಾನು ಯಾವಾಗ್ಲೂ ತುಂಬಾ ಜನ ಕೇಳ್ತೀರಿ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು ತುಂಬಾ ಏನು ಆ ತರ ಗೊತ್ತಿಲ್ಲ ನನಗೆ ಗೊತ್ತಿರೋದ್ರಲ್ಲಿ ನಾನು ಕುಡಿತಾ ಬರ್ತಿದ್ದೀನಿ ಅಷ್ಟೇ ಏನು ಗೊತ್ತಿದೆ ಅದನ್ನ ಮಾಡ್ಕೊಂತಾ ಇದ್ದೀನಿ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಗೂಗಲ್ ಯಾರು ಬಂದಿದ್ದಾರೆ ನೋಡಿ ಟೀ ಮಾಡ್ಕೊಟ್ಟಿದ್ದೀನಿ ಕುಡಿದ್ಯಾರೆ ನಾನು ಟೀ ಕುಡಿತಾ ಇದ್ದೀನಿ ನಾನು ದೊಡ್ಡದ್ರಲ್ಲಿ ಅವರೆಲ್ಲ ಸಣ್ಣ ಸಣ್ಣ ತುಂಬಾ ಮಳೆ ಇದೆ ಅಂತ ಅದೇ ಹೇಳ್ತಾ ಇದ್ರು ಈಗ ಅದಕ್ಕೆ ಲೇಟ್ ಆಗಿ ಬರೋದು ಇವಳಿಗೂ ಕಾಲೇಜು ಇವಳಿಗೂ ಡಿಗ್ರಿ ಇವರು ಹೊರಟಿದ್ದಾರೆ ನಾವು ಕಳಿಸ್ತಾ ಇಲ್ಲ ಕುಡೀರಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ಇದಾರಪ್ಪ ತಂಗಿಯರೆಲ್ಲ ಬಂದಿದ್ರೆಲ್ಲ ಹೋದ್ರು ಚಿಕ್ಕಪ್ಪ ನಮ್ಮ ಮನೆಯವರೆಲ್ಲ ಅಡ್ಮಿಷನ್ಗೆ ಇಳಿದ್ರ ಈ ಫೋನ್ ಮಾಡಿದ್ರು ಇದನ್ನ ಆಗುಂಬೆ ಘಾಟಿ ಇಳಿದ್ವಿ ಅಷ್ಟೇನೆ ಅಲ್ಲೊಂದು ಸೀತಾ ನದಿ ಅಂತ ಹೇಳಿ ಹೋಟ್ಲ್ ಇದೆ ಅಲ್ಲಿ ತಿಂಡಿಗೆ ಹೋಗ್ತಾ ಇದ್ದೀವಿ ಅಂತ 10 ಗಂಟೆ ಆಯ್ತಷ್ಟೇ ಈಗ ಫೋನ್ ಮಾಡಿದ್ರು ಅಲ್ಲಿ ಮಳೆ ಇಲ್ಲಂತೆ ಅಷ್ಟು ಆಗುಂಬೆಲಿ ತೀರ್ಥಳ್ಳಿ ತನಕ ತುಂಬಾ ಮಳೆ ಸಿಕ್ತಂತೆ ಆಗುಂಬೆಲಿ ಒಂಚೂರು ಮಳೆ ಸಿಕ್ಕಿಲ್ಲಂತೆ ಘಾಟಿ ಇಳಿಯೋ ತನಕ ಒಂಚೂರು ಏನು ಮಳೆನೇ ಇಲ್ಲ ಅಂದ್ರು ಇಲ್ಲೇ ಮೇಲ್ ಜಾಗ ಘಟ್ಟದ ಮೇಲೆ ಮಳೆ ಜಾಸ್ತಿ ಆಗ್ತಾ ಇದೆ ಅಂದ್ರು ಅದೇ ಎಲ್ಲಾದ್ರೂ ಆದ್ರೆ ವಿಡಿಯೋ ಮಾಡ್ಕೊಂಡು ಬನ್ನಿ ಅಂದಿದ್ದೀನಿ ಬೆಳಗ್ಗೆ ತಿಂಡಿ ಏನು ಮಾಡ್ಲಿಲ್ಲ ರೊಟ್ಟಿ ಇತ್ತಲ್ಲ ಮತ್ತೆ ದೋಸೆ ಇತ್ತ ಹಾಗೆ ಫ್ರಿಜ್ ಅಲ್ಲಿ ಇಟ್ಟೆ ರೊಟ್ಟಿನೇ ತಿಂದ್ರು ಎಲ್ಲರೂ ನಾನ್ ತಿನ್ಲಿಲ್ಲ ನನಗೆ ಒಂಥರ ಯಾಕೋ ಸಮಾಧಾನ ಆಗ್ತಿಲ್ಲ ಸ್ವಲ್ಪ ಬಿಸಿನೀರು ಕುಡಿದೆ ನಿಂಬೆ ಹುಳಿ ಬಿಸಿನೀರು ಉಪ್ಪು ಹಾಕೊಂಡು ಸ್ವಲ್ಪ ಕುಡಿದೆ
ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಹಂಗಾಯ್ತೋ ಏನೋ ಗೊತ್ತಿಲ್ಲ. ರಾತ್ರಿ 2 ಗಂಟೆಗೆ ತುಂಬಾ ವಾಮಿಟ್ ಆಯ್ತು. ಆಮೇಲೆ ಈಗ ಸ್ವಲ್ಪ ಸಮಾಧಾನ ಅನಿಸ್ತಾ ಇದೆ. ಟೀನೋ ಸ್ವಲ್ಪ ಕುಡಿದೆ, ಅದು ಕುಡಿತಿದ್ರೆ ಸಮಾಧಾನ ಆಗಲ್ಲ ಅಂತ ಗೊತ್ತಾಗುತ್ತೆ ಅನ್ಸುತ್ತೆ. ಮುಖದಲ್ಲಿ ಒಂಥರ ಕೆಲಸ ಎಲ್ಲ ಆಯ್ತು. ಸ್ನಾನ ಮಾಡ್ತೀನಿ, ಸಾರೇನು ಮಾಡಲ್ಲ. ಹುರುಳಿಕಟ್ಟು ಮಾಡಿಟ್ಟಿದ್ದೀನಿ ಮಗಂಗೆ ಅಂತ. ನಾನೊಂಚೂರು ಮೊಸರನ್ನ ಏನಾರೋ ಮಾಡ್ಕೊತೀನಿ, ಹೊಟ್ಟೆ ಸ್ವಲ್ಪ ಸಮಾಧಾನವಾಗಿರಲಿ ಅಂತ. ಅದಕ್ಕೆ ಏನು ವ್ಲಾಗ್ ಮಾಡಲಿಲ್ಲ. ಒಂದು ಸ್ನಾನ ಆಯಿತು, ವ್ಲಾಗ್ನ ಎಂಡೇ ಮಾಡಿರಲಿಲ್ಲ ನೋಡಿದೆ, ಹಾಗಾಗಿ ಈಗ ಎಂಡ್ ಮಾಡೋಣ ಅಂತ ಕೂತ್ಕೊಂಡೆ. ಆ್ಯಸ್ ಯೂಶ್ವಲ್ ಮಳೆ ಬರ್ತಾ ಇದೆ. ಮತ್ತೆ ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಗಾಳಿ ಬೀಸ್ತಾ ಇದೆ.